ವಿಶೇಷ ಏನಿಲ್ಲ. ಮೊನ್ನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಮಾನ್ಯ ಮಾಜಿ ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಯಾರಿಗೋ ಗುತ್ತಿಗೆದಾರಂಗೇಳಿ, ಈ ವಿದ್ಯುತ್ ಗುತ್ತಿಗೆದಾರಂಗೇಳಿ ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡುವಂತ ಹೇಳವ್ರೆ, ಅವರು ಮೇಯ್ನಿಂದ ಕೊಟ್ಟವರೆ. ಅದರಿಂದ ಇವರು ಕರೆಂಟ್ ಕಳ್ಳ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕರೆಂಟ್ ಕಳ್ಳ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿ ಕಡೆಯವರು ಬೇಕಾದಷ್ಟು ಪೋಸ್ಟರು ಅದು ಹೇಳಿ ಟ್ವೀಟ್ ಮೂಲಕ ನಮಗೆಲ್ಲ ನೋವು ಉಂಟು ಮಾಡಿದ್ದಾರೆ. ಅವರಷ್ಟು ಕಳ್ಳರು ಯಾರೂ ಇಲ್ಲ, ಕಾಂಗ್ರೆಸ್ನವರಷ್ಟು ಕಳ್ಳರು. ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅಂತ ಕಳ್ಳ, ಮಹಾನ್ ಕಳ್ಳ ಯಾರೂ ಇಲ್ಲ. ಆ ಹಿಂದೆ ನೋಡಿದ್ರೆ ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲಿ ಎನ್ ಜಿ ಎಫ್ ಭೂಮಿನ ಅದನ್ನು ಕಬಳಿಸಿದ್ದು ಇವರೇ, ಸುಜಾತ ಟೆಕ್ಸ್ಟೈಲ್ ಕಬಳಿಸಿದ್ದು ಡಿ ಕೆ ಶಿವಕುಮಾರೇ, ಆಮೇಲೆ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದು ಡಿ ಕೆ ಶಿವಕುಮಾರ್. ಅವರು ಅವರಷ್ಟು ಕಳ್ಳ ಪ್ರಪಂಚದಲ್ಲೇ ಯಾರೂ ಇಲ್ಲ, ಬರೀ ದೇಶದಲ್ಲೆಲ್ಲ, ಪ್ರಪಂಚದಲ್ಲೇ ಇಲ್ಲ. ತಾನು ಕಳ್ಳ ಪರನಮ್ಮ ಅಂತ ಯಾರೋ ಒಬ್ಬ ಮುಖ್ಯಮಂತ್ರಿ, ಅದರಲ್ಲೂ ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಯಾವುದು ಅನ್ಆಥರೈಸ್ಡ್ ಆಗಿ ಕರೆಂಟ್ ಕೊಡಿ ಅಂತ ಯಾರಿಗೂ ಹೇಳೋದಿಲ್ಲ. ಇವತ್ತು ಬಡವ್ರಿಗಾಗಿ ದುಡಿತಾ ಇರುವಂತಹ ಬಡವ್ರು, ಹಿಂದೆ ಮಂಡ್ಯದಲ್ಲಿ ಸುಮಾರು 175 ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೈತರು. ಆ ಸಂದರ್ಭದಲ್ಲಿ ರೈತರ ಪರವಾಗಿ ಅವರು ಸ್ವಂತ ಹಣ ಕೊಟ್ಟವರು ಕುಮಾರಸ್ವಾಮಿ ಅವರು. ಅವತ್ತು ರೈತರಿಗೆ, ಆಮೇಲೆ ಹಿಂದೆ 14 ತಿಂಗಳು ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಈ ರೈತರಿಗಾಗಿ 25,000 ಕೋಟಿ ಕೊಟ್ಟಂಥ ಕುಮಾರಸ್ವಾಮಿ ಜುಜುಬಿ 2,000 3,000 ಇದಕ್ಕಾಗಿ ಕರೆಂಟ್ ಬಿಲ್ಗಾಗಿ ಅವರು ಹೇಳಿರೋದಿಲ್ಲ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ರು ಕೂಡ ಕರೆಂಟ್ ಕಳ್ಳ ಕುಮಾರಸ್ವಾಮಿ ಅಂತ ಹೇಳಿ ಪೋಸ್ಟರ್ ಹಂಚಿದ್ರೆ, ಈಗ ಇವ್ರಿಗೆ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಅಲ್ಲಿ ಜೈಲು ಊಟ ಮಾಡಿಕೊಂಡು ಮುದ್ದೆ ಮುರಿದ್ರಲ್ಲ, ಆ ಟೈಮಲ್ಲಿ ಇವ್ರಿಗೆ ಯಾವ ಕಳ್ಳ ಅಂತ ಹೇಳಬೇಕು? ಎನ್ ಜಿ ಎಫ್ನ ಮುಳುಗಿಸಿದ್ರಲ್ಲ, ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ದ ಕಂಪ್ನಿನ ಮುಳುಗಿಸಿ ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ರಲ್ಲ ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲಿ, ನಿಮ್ಗೆ ಯಾವ ಕಳ್ಳ ಅನ್ನಬೇಕು? ಸುಜಾತ ಟೆಕ್ಸ್ಟೈಲು, ಮಿನರ್ವಾ ಮಿಲ್ಲು ಎಲ್ಲನೂ ಕ್ಲೋಸ್ ಮಾಡಿ, ಇವತ್ತು ಲುಲ್ಲು ಮಾಲು, ಶೋಭಾ ಅಪಾರ್ಟ್ಮೆಂಟು ಎಲ್ಲ ಮಾಡ್ಕೊಂಡ್ರಲ್ಲ, ಎಲ್ಲಿತ್ತು ದುಡ್ಡು? ಹಾಂ, ಎಲ್ಲಿತ್ತು? ಯಾರು ಕಳ್ಳರು? ನೀವು ಹಿಂದೆ ಕೊತ್ವಾಲ್ ಅವ್ರ ಜೊತೆ ಒಡನಾಟಿ ಆಗಿದ್ಕೊಂಡು ಆಗ ಕಳ್ಳತನ ಮಾಡಿದ್ದು ಯಾರು ಹೇಳಿಲ್ವಾ? ಜುಜ್ಬಿ 2,000 ರೂಪಾಯಿ ಕರೆಂಟ್ಗೋಸ್ಕರ ನೀವು ಕರೆಂಟ್ ಕಳ್ಳ ಅಂತ ಹೇಳಿದ್ರಲ್ಲ, 20 ತಿಂಗಳು ಆಡಳಿತ ಕೊಟ್ಟಾಗ ಕುಮಾರಸ್ವಾಮಿ ಏನು ಅಂತ ಗೊತ್ತು? 14 ತಿಂಗಳು ಆಡಳಿತ ಕೊಟ್ಟಾಗ ಕುಮಾರಸ್ವಾಮಿ ರೈತರ ಪರವಾಗಿ ಏನಿದ್ದರು, ಏನು ಮಾಡಿದ್ರು ಅನ್ನೋದು ಗೊತ್ತಿದೆ. ಇವತ್ತು ನೀವೇನೋ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು 135 ಜನ 136 ಜನ ಗೆದ್ದೀವಿ ಅಂತ ಇಟ್ಕೊಂಡು ಮಾತು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಏನಾಗಬೇಕು? ಕಾರ್ಯಕರ್ತರನ್ನ ಸತ್ತೋಗಿದ್ದೀವ ನಾವು. ಯಾವತ್ತೂ ಕುಮಾರಸ್ವಾಮಿಯವ್ರ ಪರವಾಗಿ, ಪಕ್ಷದ ಪರವಾಗಿ ನಾವು ಯಾವತ್ತೂ ಇದ್ದೇ ಇರ್ತೀವಿ. ನಾವು ಕಳ್ಳತನ ಮಾಡಿಲ್ಲ, ನ್ಯಾಯ ಪರವಾಗಿದ್ದೀವಿ. ಇವತ್ತು ನೀವು ರಾಮನಗರದಿಂದ ಮೇಕೆದಾಟುವರೆಗೂ ಲೈಟ್ ಹಿಡ್ಕೊಂಡು ನೀವು ಇದರಲ್ಲೆಲ್ಲ ಪಾದಯಾತ್ರೆ ಮಾಡಿದ್ರಲ್ಲಿ ಯಾರ ಮನೆಯಿಂದ ಕರೆಂಟ್? ಸಿದ್ದರಾಮಯ್ಯನ ಮನೆಯಿಂದ ಕೊಟ್ಟಿದ್ರಾ? ಡಿ ಕೆ ಶಿವಕುಮಾರ್ ಮನೆಯಿಂದ ಕೊಟ್ಟಿದ್ರಾ? ಹಳ್ಳಳ್ಳಿಯಿಂದ ಹೋಗ್ತಾ ಹೋಗ್ತಾ ನೀವು ಅಲ್ಲಿಂದ ಹಾಕ್ಕೊಂಡು ಹೋಗ್ಲಿಲ್ವಾ? ಹಾಂ, ಹಾಕ್ಕೊಂಡು ಹೋಗ್ಲಿ. ಯಾರದದು ಇವತ್ತು? ನೀವೇನು ಏನು ಸರ್ಕಾರದ ಡಿ ಪಿ ಆರ್ ಸರ್ಕ್ಯುಲರ್ ಪ್ರಕಾರದ ಕೆಲಸ ಮಾಡ್ತಾ ಇದ್ದೀರಾ? ಜನ ಸಾಯ್ತಾ ಇದ್ರು ಕೂಡ ಇವತ್ತು 30 ಕಾರನ್ನು ಪರ್ಚೇಸ್ ಮಾಡಿದ್ದೀರಿ. ಹಾಂ, 30 ಕಾರನ್ನು ಪರ್ಚೇಸ್ ಮಾಡಿದ್ದೀರಿ, ಸುಮಾರು 10-15 ಕೋಟಿ ಖರ್ಚು ಮಾಡಿದ್ದೀರಿ. ಯಾರಿಗಾಗಿ ಮಾಡ್ತಾಯಿದ್ದೀರಿ? ನಿಮ್ಮ ಸ್ವಂತಕ್ಕಾಗಲ್ವಾ? ಇವತ್ತು 100,00,000 ಕೋಟಿಗಟ್ಟಲೆ ಖರ್ಚು ಮಾಡಿ ಪೀಠೋಪಕರಣ ಮಾಡಿಸ್ಕೊಂಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು. ಮಗ ನೋಡಿದ್ರೆ ಬೆಳಿಗ್ಗೆ ಸಾಯಂಕಾಲ ವರ್ಗಾವಣೆ ದಂಧೆಯಲ್ಲಿ ಇರ್ತಾನೆ. ಹಾಂ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಅಕ್ಕಿನ ಕಾಳು ಸಂತೆಯಲ್ಲಿ ಮಾರ್ತಾರೆ, ನ್ಯಾಯಬೆಲೆ ಅಂಗಡಿ ಬಂದು. ಅದ್ರ ಕಡೆ ಜನ ಕೇಳ್ದಂಗಾಗಲಿ ಅಂತೇಳಿ ಈ ಕರೆಂಟ್ ಕಳ್ಳ ಅಂತ ಒಂದು ಪೋಸ್ಟರ್ ಅಂಟಿಸ್ಬಿಟ್ಟು ಜನರ ಗಮನನ ಬೇರೆ ಕಡೆ ಸೆಳೆಯೋಕೆ ಮಾಡ್ತಾಯಿದ್ದೀರಾ. ವರ್ಗಾವಣೆ ದಂಧೆ, ಆ ಬಿ ಬಿ ಎಂ ಪಿ ಬಿಲ್ ಹಗರಣ, ಇವನ್ನೆಲ್ಲ ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ನೀವು ಈ ಥರ ಬೇರೆ ಥರ ಗಮನ ಸೆಳೆಯೋಕ್ಕೆ ಜನರನ್ನ ಡೈವರ್ಟ್ ಮಾಡ್ತಾಯಿದ್ದೀರಿ. ಇದು ಯಾವತ್ತೂ ನಡೆಯೋದಿಲ್ಲ. ಜನತಾ ಪಕ್ಷ, ಜನತಾ ದಳ ಯಾವತ್ತೂ ಕೂಡ ಜನರ ಪರವಾಗಿರ್ತದೆ. ಕುಮಾರ್ ಅಣ್ಣವರು ಕೂಡ ಜನರ ಪರವಾಗೇ ಇರ್ತಾರೆ. ಅವ್ರು ಕಳ್ಳತನ ಮಾಡೋದು ಅಲ್ಲ. ಈ ಕಳ್ಳರು ಈಗೇನಾಗಿದೆ, ಕಳ್ಳ ತಾನು, ನಾನು ಈಗಾಗಲೇ ಮೊದಲೇ ಹೇಳಿದೆ, ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳ್ತಾರೆ, ತಾನು ಕಳ್ಳ ಪರರ್ನಮ್ಮ ಅಂತ. ತಾನೇ ಕಳ್ಳ, ಪಕ್ಕಾ ಕಳ್ಳ ಡಿ ಕೆ ಶಿವಕುಮಾರ್. ಅವನ ಹಿನ್ನೆಲೆ ನೋಡಿಬಿಟ್ರೆ ಅವನು ಏನು ಬೇಕಾದರೂ ಆಗಿರಲಿ, ಇವತ್ತು ಉಪಮುಖ್ಯಮಂತ್ರಿ ಆಗಿರಲಿ, ಅಲ್ಲ ರೀ ಆದಾಯ ತೆರಿಗೆಯವರು ಅವ್ರನ್ನ ಬಂಧಿಸಿದಾಗ ಆ ತಿಹಾರ್ ನಾವು ಕೂಡ ಅವ್ರ ಪರವಾಗಿ ನಿಂತಿದ್ವಿ. ನಮ್ಮ ಪಕ್ಷದ ನಾಯಕರೆಲ್ಲ ನಿಂತಿದ್ದಾರೆ, ತಿಹಾರ್ ಜೈಲಿಗೆ ಹೋಗಿ ಸಾಂತ್ವನ ಹೇಳಿ ಬಂದವರೇ. ಹಾಂ, ಅಂಥವ್ರಿಗೆ ನೀನು ಒಂದು ಮರ್ಯಾದೆ ಕೊಡ್ದೇ ಕರೆಂಟ್ ಕಳ್ಳ ಅಂತ ಹೇಳ್ತೀಯಲ್ಲ, ನಿನ್ಗೆ ಯಾವ ಕಳ್ಳ ಅಂತ ಹೇಳಬೇಕು? ಎನ್ ಜಿ ಎಫ್ ಕಳ್ಳ ಅಂತ ಹೇಳ, ಸುಜಾತ ಟೆಕ್ಸ್ಟೈಲ್ ಕಳ್ಳ ಅಂತ ಹೇಳ, ಮಿನರ್ವ ಮಿಲ್ ಕಳ್ಳ ಅಂತ ಹೇಳ, ಅಥವಾ ಯಾವ ಕಳ್ಳ ಅಂತ ಹೇಳಬೇಕು ನಿನಗೆ? ಅಥವಾ ನಿನ್ನ ಪೀರಿಯಡಲ್ಲಿ ಆ ಸೌರ ಇದ್ರದ್ದು ಸೋಲಾರ್ ಹಗರಣ ಅಂತ ಹೇಳ, ಏನಂತ ಹೇಳಬೇಕು? ನೀನೇ ಕಳ್ಳ. ಆದ್ದರಿಂದ ನೀನು ಯಾವತ್ತೂ ಕೂಡ ಈ ಪದನ ಉಪಯೋಗಿಸೋಕೆ ಹೋಗಬೇಡಿ ಮಾನ್ಯ ಶಿವಕುಮಾರ್ ಅವರೇ. ನಿಮಗೆ ಒಳ್ಳೆಯದಲ್ಲ, ಶ್ರೇಯಸ್ಸು ಅಲ್ಲ. ಇವತ್ತೇನು ಯಾವುದೋ ಒಂದು
ಗ್ಯಾರಂಟಿ ಮೂಲಕ ಅವರು ಅಧಿಕಾರ ಕೊಟ್ಟರು ಅನ್ನೋದಲ್ಲ, ಎಲ್ಲ ನಮ್ಮನ್ನು ಯಾರೋ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿ ಎಲ್ಲ ಅಧಿಕಾರ ಕೊಟ್ಟರು ಮುಖ್ಯಮಂತ್ರಿ ಆಗ್ತಾನೆ ಅಂತ. ಆದರೆ ಇವತ್ತು ಆಗೋದಿಲ್ಲ, ಸಿದ್ದರಾಮಯ್ಯನವರೇ ನಿನ್ನ ಮತ್ತೊಮ್ಮೆ ಜೈಲು ಕಳಿಸ್ತಾರೆ. ನೀವು ಏನು ಇವತ್ತು ಏನು ಆಸೆ ಪಟ್ಕೊಂಡಿದ್ದೀರೋ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ, ಖಂಡಿತವಾಗೂ ಆಗೋದಿಲ್ಲ, ಸಿದ್ದರಾಮಯ್ಯನವರೇ ನಿಮ್ಮನ್ನು ಜೈಲು ಕಳಿಸ್ತಾರೆ, ದಿನ ಎಣಿಸ್ತಾರೆ ಇವರೇ. ಈ ಮೂಲಕ ನಾನು ಈ ರೀತಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ.